ಓಕೆ ಈಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಕೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಸ್ ಇಕ್ವಲ್ ಟು ಫಾರ್ಮುಲಾ ಇದು ಫಾರ್ಮುಲಾ ಬರ್ತಿದ್ದಾರೆ ಇಲ್ಲೇನು ಎನ್ ಇಸ್ ಇಕ್ವಲ್ ಟು 50 ಇಟ್ ಮೀನ್ಸ್ ಟೋಟಲ್ ನಂಬರ್ ಆಫ್ ಟರ್ಮ್ ಇಸ್ 50 ಅಂತ ಅವರೇ ಕೊಟ್ಟಿದ್ದಾರೆ 50 ಎ 3 ಥರ್ಡ್ ಟರ್ಮ್ ಆಫ್ ಎನ್ ಎಪಿ ಎಷ್ಟು 12 12 ಎ ಏನ್ ಅಂತಂದ್ರೆ ಲಾಸ್ಟ್ ಟರ್ಮ್ 106 ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನು ಎ 29 ಎ 29 ಕ್ಲಿಯರ್ ಆ ಲಾಸ್ಟ್ ಟರ್ಮ್ 106 ಅಂದ್ರೆ ಇರೋ ಟರ್ಮ್ ಗಳು ಎಷ್ಟು ಅಲ್ಲಿ 50 50 50 ಟರ್ಮ್ therefore a 50 is equal to 106 clear agutta idu yes sir clear agutta alla idu now ili formula hakodi a plus n minus 1 into d anta ide 50 minus 1 into d is equal to last term estu 106 a plus 49 d is equal to 106 106 this is one equation right okay next yes sir a plus 2d is equal to 112 ಇದೆಲ್ಲಿಂದ ಬಂತು ಇಲ್ಲಿ ಕೊಟ್ಟಿದ್ದಾರಲ್ವಾ a3 is equal to 12 ಅಂತ an is equal to a plus n minus 1 into d ಅಂತ ಮತ್ತೆ ಬರಿಬೇಕು a3 is equal to a plus 3 minus 1 into d minus 1 into d a3 is equal to a plus 2d plus 2d ಕ್ಲಿಯರ್ ಆಯ್ತು yes sir equation 2 ನಾ sorry sorry ಇಲ್ಲಿ a3 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 12 12 ಇದೆ ಅಲ್ವಾ ಏ ಜೊತೆ 12 ಬರೀರಿ 12 is equal to a plus 2d ಐತೆ ಅಷ್ಟೇ 2d ಇಲ್ಲಿಂದನೇ ಬರ್ಕೋ ಬರಬೇಕು ಈ ಸೆಕೆಂಡ್ ಸ್ಟೆಪ್ ಇಂದನೇ ಬರಿಬೇಕು ನಾನು ಮಿಸ್ ಮಾಡ್ದೆ ಅಷ್ಟೇ ಸೋ ನೌ ಇಲ್ಲಿ ನೋಡಿ a ಇದೆ 2d ಇದೆ a ಇದೆ 49d ಇದೆ ಮತ್ತೊಂದು ನಂಬರ್ ಇದೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಮಾಡಬಹುದು ಅಥವಾ ಕ್ಯಾನ್ಸಲೇಷನ್ ಮೆಥಡ್ ಅಲ್ಲಿ ಮಾಡಬಹುದಾ ಸಿ ಇದನ್ನ 2 ಅಂತ ತಗೋತೀನಿ ಇದನ್ನ 1 ಅಂತ ತಗೋತೀನಿ a plus 49d is equal to 106 ಇದು ಕೂಡ a plus 2d is equal to 12 ಇಂಟರ್ಚೇಂಜ್ ಮಾಡ್ತಿದ್ದೀನಿ ಅಷ್ಟೇ 12 ಆಕಡೆ ಕಳಿಸಿದ್ದೀನಿ ಸೋ ನೌ ಎರಡು ಸೈಡ್ ಪ್ಲಸ್ ಎ ಇರೋದ್ರಿಂದ ಈ ಈಕ್ವೇಶನ್ ನ ಈ ಈಕ್ವೇಶನ್ ಇಂದ ಕಳೆದಾಗ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೋ ಇಲ್ಲಿರೋದು ಎಲ್ಲ ಸೈನ್ ಚೇಂಜ್ ಮಾಡ್ಕೊಳ್ಳಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ಇದನ್ನ ಬರಿಬೇಕು ಸಬ್ಸ್ಟಿಟ್ಯೂಟ್ d is equal to ಸಬ್ಟ್ರಾಕ್ಟಿಂಗ್ ಈಕ್ವೇಶನ್ 1 and 2 ಅಂತ ಅಲ್ಲ 1 ಫ್ರಮ್ 2 ಅಂತ ಸೋ ಇಲ್ಲಿ 49 ಅಂತ ಎಷ್ಟಿದು 2d ಅಲ್ವಾ 49 ಅಲ್ಲಿ 2d ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು 47 d ಬಿಗರ್ ನಂಬರ್ ಸೈಸ್ ಇದೆ ಪ್ಲಸ್ ಬರುತ್ತೆ ಪ್ಲಸ್ ಓಕೆ ಇಲ್ಲಿ 106 ಇಂದ 12 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು 94 ಆನ್ಸರ್ ಏನು d is equal to 2 ಓಕೆ ಡಿ ಇಸ್ ಈಕ್ವಲ್ ಟು 2 ಬರುತ್ತೆ ನೆಕ್ಸ್ಟ್ ಇಲ್ಲಿ ಬಂದಿರೋ ಡಿ ನ ಇಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಷ್ಟು ಯಾವ್ದಾದ್ರು ಒಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಎ ಪ್ಲಸ್ 2d ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿ ಆಗುತ್ತೆ ನಾವು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ 12 a ಇಸ್ ಈಕ್ವಲ್ ಟು 2 ಇಂಟು ಸಾರಿ ಎ ಪ್ಲಸ್ 2 ಇಂಟು 2 ಇಸ್ ಈಕ್ವಲ್ ಟು 12 a ಇಸ್ ಈಕ್ವಲ್ ಟು 12 ಮೈನಸ್ 4 a ಇಸ್ ಈಕ್ವಲ್ ಟು ಎಷ್ಟು ಆಯ್ತು ಹಂಗಾದ್ರೆ 8 ಹಾಗಾದ್ರೆ ಫಸ್ಟ್ ಟರ್ಮ್ ಏನು 8 ಡಿಫರೆನ್ಸ್ ಎಷ್ಟು 2 ನಾವೀಗ ಏನ್ ಫೈಂಡ್ ಔಟ್ ಮಾಡ್ಬೇಕು 29th ಟರ್ಮ್ ಆಫ್ ಎನ್ ಎಪಿ ಸೊ ನಾವು ಡೈರೆಕ್ಟ್ ಆಗಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು ಅದನ್ನ ಲೆಫ್ಟ್ ಸೈಡ್ ಅಲ್ಲಿ ಮಾಡ್ತೀನಿ ನೋಡಿ a 29 ಈಕ್ವಲ್ ಟು a ಸಾರಿ an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d ಇಸ್ ದ ಫಾರ್ಮುಲಾ ದೇರ್ಫೋರ್ a 29 ಈಕ್ವಲ್ ಟು ಏನ್ ಬರಿಬಹುದು ಇಲ್ಲಿ ನೆಕ್ಸ್ಟ್ a ಅಂದ್ರೆ ಎಷ್ಟು ಬಂದಿದೆ ಆನ್ಸರ್ 8 8 ಪ್ಲಸ್ n ಎಷ್ಟು 29 ಮೈನಸ್ 1 ಇಂಟು 2 ಇಂಟು 2 ಡಿಫರೆನ್ಸ್ 2 ಅಂತ ಬಂದಿದೆ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇದನ್ನ ಏನ್ ಮಾಡ್ತೀರಿ a 29 ಇಸ್ ಈಕ್ವಲ್ ಟು 8 ಪ್ಲಸ್ 28 ಇಂಟು 2 56 28 ಇಂಟು 2 8 ಪ್ಲಸ್ 28 ಟು 56 ನೆಕ್ಸ್ಟ್ ಏನಾಗುತ್ತೆ 64 ಎ 29 ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 29ನೇ ನಂಬರ್ ಏನ್ ಬಂದಿರುತ್ತೆ 64 ಬಂದಿರುತ್ತೆ ಇದನ್ನ ಮಾಡೋದು ಇನ್ನೊಂದ್ ಮೆಥಡ್ ಏನು ಅಂತಂದ್ರೆ ಇಲ್ಲಿ ಬಿಗಿನಿಂಗ್ ನಂಬರ್ ಎಷ್ಟು ಕೊಟ್ಟಿದ್ದಾರೆ ಎ ಅಂದ್ರೆ 8 ಅಂತ ಕೊಟ್ಟಿದ್ದಾರೆ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ 2 ಅಂತ ಕೊಟ್ಟಿದಾರಲ್ವಾ ಇದನ್ನ ಬರ್ಕೊಂಡು ಹೋಗಿ 2 ಡಿಫ್ರೆನ್ಸ್ ಅಲ್ಲಿ ನೆಕ್ಸ್ಟ್ 10 ನೆಕ್ಸ್ಟ್ 12 14 16 ಈ ತರ ಬರ್ಕೊಂಡು ಹೋಗ್ಬಿಟ್ಟು ಕೌಂಟ್ ಮಾಡ್ಕೊಂಡು ಬನ್ನಿ ಒಂದ್ ಕಡೆಯಿಂದ 29th ಟರ್ಮ್ ಏನ್ ಬರುತ್ತೆ ಅಂತ ಸೊ ಅದು 64 ಆಗಿರುತ್ತೆ ಕ್ಲಿಯರಾ ಯಾರ್ಯಾರು ಫ್ರೀ ಇದ್ದೀರಾ ಮನೇಲಿ ಈ ಮೆಥಡ್ ಅಲ್ಲಿ ಒಂದ್ಸರಿ ಟ್ರೈ ಮಾಡಿ ಮನೇಲಿ ಎಸ್ ಸರ್ ಎಸ್ ಸರ್ ಅಂತೆ